ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಸಜ್ಜಾಗಿದೆ. ಸ್ಪೀಕರ್ ನಡೆ ವಿರುದ್ಧ ಅಸಮಾಧಾನ ಹೊರಹಾಕಿದವೆ ವಿಪಕ್ಷಗಳು. ರಾಜ್ಯ ಸರ್ಕಾರ ಮತ್ತು ಸ್ಪೀಕರ್ನ ನಡೆ ವಿರುದ್ಧ ಈ ಅನುದಾನದ ತಾರತಮ್ಯದ ವಿಚಾರ, ಅದನ್ನು ಖಂಡಿಸಿ ಕೇಂದ್ರದ ವಿರುದ್ಧ ನಿರ್ಣಯವನ್ನ ಮಂಡನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯ ಮಂಡಿಸಿರೋದನ್ನು ಖಂಡಿಸಿ ಮೈತ್ರಿ ಜೆಡಿಎಸ್ ಬಿಜೆಪಿಯ ಮೈತ್ರಿ ಪ್ರತಿಪಕ್ಷಗಳು ಪ್ರತಿಭಟಿಸೋದಕ್ಕೆ ಮುಂದಾಗಿದೆ. ತಮ್ಮ ಗಮನಕ್ಕೆ ತರದೆ ಅದನ್ನ ಮಂಡನೆ ಮಾಡಿರೋದು ಅದು ಸರಿಯಲ್ಲ. ಸ್ಪೀಕರ್ರ ನಡೆ ಕೂಡ ಸರಿಯಲ್ಲ. ಇದನ್ನ ರಾಜ್ಯಪಾಲರ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಪ್ರತಿಭಟಿಸೋದಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ನಿರ್ಣಯ ಮಂಡಿಸಿರೋದು ಅದು ವಿಪಕ್ಷಗಳ ಗಮನಕ್ಕೆ ತಂದಿಲ್ಲ ಅನ್ನೋ ಆರೋಪ, ಸ್ಪೀಕರ್ರ ನಡೆ ವಿರುದ್ಧವೇ ಅಸಮಾಧಾನ ಇದೆ, ಆ ನಿಯಮಗಳು ಅಥವಾ ಶಿಷ್ಟಾಚಾರದ ಪ್ರಕಾರ ಹೇಗಾಗಬೇಕಿತ್ತು ಇದು, ಬಟ್ ಈಗ ಎಲ್ಲಿ ಲೋಪ ಆಗಿದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ. ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ಖಂಡಿಸಿ ನಿನ್ನೆ ವಿಧಾನಸಭೆಯಲ್ಲಿ ಕೂಡ ನಿರ್ಣಯ ಪಾಸ್ ಮಾಡಿರುವಂತದ್ದು ಕೇಂದ್ರದ ವಿರುದ್ಧ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವಿ. ಯಾಕಂತಂದ್ರೆ ಕಲಾಪ ಸಲಹಾ ಸಮಿತಿ ಸಭೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಚರ್ಚೆ ಮಾಡಿಲ್ಲ, ತಮ್ಮ ಗಮನಕ್ಕೆ ತಂದಿಲ್ಲ, ಏಕಾಏಕಿ ಸದನದಲ್ಲಿ ಮಂಡಿಸಲು ಕೂಡ ಅವಕಾಶವನ್ನ ಸ್ಪೀಕರ್ ಅವರು ಕೊಟ್ಟಿದ್ದಾರೆ ಅನ್ನುವಂತ ಆಕ್ರೋಶ ಅಸಮಾಧಾನ ಸಹಜವಾಗಿ ಕೂಡ ಪ್ರತಿಪಕ್ಷಗಳಲ್ಲಿ ಕೂಡ ವ್ಯಕ್ತ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ಕೂಡ ಯಾವಾಗ ಕೇಂದ್ರ ಸರ್ಕಾರದ ವಿರುದ್ಧ ನಿರ್ಣಯವನ್ನ ಮಂಡಿಸಿ ಅಂಗೀಕಾರ ಪಡ್ಕೊಳ್ತಾರೋ ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತವೆ, ಧರಣಿಯನ್ನು ನಡೆಸುತ್ತವೆ, ಸೊ ಕಲಾಪದಿಂದ ದೂರ ಉಳಿಯುವಂತ ಒಂದು ಪ್ರಯತ್ನ ಮಾಡ್ತಾರೆ. ನಿನ್ನೆ ಸಂಜೆ ಕೂಡ ಸ್ಪೀಕರ್ ಕಚೇರಿ ಸಂಧಾನ ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆರೋಷಕ್ಕೆ ಸೇರಿದಂತೆ ಬಿಜೆಪಿ ಹಲವು ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ತಮ್ಮ ಗಮನಕ್ಕೆ ತರದು ಹೇಗೆ ನೀವು ಸದನದಲ್ಲಿ ನಿರ್ಣಯ ಪಾಸ್ ಮಾಡೋಕೆ ಅವಕಾಶವನ್ನು ಕೊಟ್ರಿ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತವೆ. ಇವದೀಗ ಕೂಡ ಅದು ಇವತ್ತು ಸದನ ಕಲಾಪ ಆರಂಭ ಆಗುತ್ತಿದ್ದಂತೆ ಕೂಡ ಮತ್ತೆ ಇದೇ ವಿಚಾರವನ್ನು ಇಟ್ಕೊಂಡು ಹೋರಾಟಕ್ಕೆ ಈಗ ಮುಂದಾಗಿರುವಂತದ್ದು. ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಪಕ್ಷಗಳು ಇವತ್ತು ಆಕ್ರೋಶವನ್ನು ಹೊರಹಾಕ್ತವೆ, ಮತ್ತೆ ಮುಖ್ಯವಾಗಿ ಸ್ಪೀಕರ್ ಅವರನ್ನ ನಡೆಯನ್ನ ಖಂಡಿಸಿ ರಾಜ್ಯಪಾಲರಿಗೆ ದೂರನ್ನು ನೀಡೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಸದನದಲ್ಲಿ ದೊಡ್ಡ ಮಟ್ಟದ ಗದ್ದಲ ಕೋಲಾಹಲ ಕೂಡ ಸೃಷ್ಟಿಯಾಗುತ್ತೆ. ಒಂದು ಮೂಲಗಳ ಪ್ರಕಾರ ಇವತ್ತು ರಾಜ್ಯಪಾಲರ ಮುಖ್ಯವಾಗಿರುವಂತದ್ದು ಬಜೆಟ್ ಮೇಲಿನ ಉತ್ತರ ಕೊಡುವಂತ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿದ್ರು, ಇವತ್ತು ಉತ್ತರ ಕೊಡಬೇಕಾಗಿರುವಂತದ್ದು. ಆದ್ರೆ ಅವರಿಗೆ ಅನಾರೋಗ್ಯ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಿದ್ವಿ. ಹಾಗಾಗಿ ಬಹುಶಃ ಅಧಿವೇಶನ ಅಂದ್ರೆ ಎರಡು ದಿನಗಳ ಕಾಲ ವಿಸ್ತರಣೆ ಮಾಡುವಂತ ಒಂದು ಸಾಧ್ಯತೆ ಇದೆ ಅನ್ನುವಂತ ಮಾತುಗಳು ಕೇಳ್ಬರ್ತಿದ್ದಾವೆ. ಯಾಕಂತಂದ್ರೆ ಮಂಗಳವಾರ ರಾಜ್ಯಸಭಾ ಚುನಾವಣೆ ಇರುವಂತದ್ದು, ಎಲ್ಲಾ ಶಾಸಕರು ಒಂದೇ ಕಡೆ ಇರೋದಕ್ಕೆ ಅನುಕೂಲ ಆಗುತ್ತೆ, ಸೊ ಈ ನಿಟ್ಟಿನಲ್ಲಿ ಕೂಡ ಹಿಡಿದಿಟ್ಕೊಳ್ಳಲು ಅನುಕೂಲ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದ ಭಾಗವಾಗಿ ಎರಡು ದಿನ ವಿಸ್ತರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿರುವಂತದ್ದು. ಒಂದು ವೇಳೆ ವಿಸ್ತರಣೆ ಆಗಿದ್ದೇ ಆದಲ್ಲಿ ಸೋಮವಾರ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮೇಲೆ ಉತ್ತರ ಕೊಡುವಂತ ಒಂದು ಸಾಧ್ಯತೆ ಇದೆ ಎನ್ನುವಂತ ಮಾತುಗಳು ಕೇಳ್ಬರ್ತಿದೆ. ಇದೆಲ್ಲದರ ನಡುವೆ ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ ಸ್ಪೀಕರ್ ನಡೆ ಜೊತೆ ಜೊತೆಗೆ ನಿರ್ಣಯ ಪಾಸ್ ಮಾಡಿರುವುದನ್ನು ಖಂಡಿಸಿ ತೀವ್ರ ಹೋರಾಟವನ್ನು ಕೂಡ ಇವತ್ತು ಸದನದಲ್ಲಿ ಮಾಡುವಂತದ್ದು. ಸೊ ಅದನ್ನ ನಿರ್ಣಯ ಏನ್ ಪಾಸ್ ಮಾಡಿದ್ರೆ ಅದನ್ನು ವಾಪಸ್ ಪಡಿಬೇಕು ಅನ್ನುವಂತ ಒತ್ತಾಯ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ವಾಪಸ್ ಪಡೆಯದೇ ಇದ್ದಲ್ಲಿ ಉಗ್ರ ಹೋರಾಟಕ್ಕೆ ಕೂಡ ಈಗ ಪ್ರತಿಪಕ್ಷಗಳು ಮುಂದಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.